ನಮಸ್ಕಾರ. ಮೊದಲನೇದಾಗಿ ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸಬೇಕು. ಏನಕ್ಕೆ ಲೈವ್ ಬಂದಿದ್ದು ಅಂದರೆ ನಿಮಗೊಂದು ವಿಷಯ ಹೇಳೋಣ ಅಂತ. ಈ ವರ್ಷ ಕೂಡ 17ನೇ ತಾರೀಕು ನನ್ನ ಹುಟ್ಟಿದಪ್ಪ ದಿನ. ನಾನು ಮನೆಯಲ್ಲಿರೋಲ್ಲ, ನಾನು ನನ್ನ ಕುಟುಂಬದವರು ಎಲ್ಲರೂ ಸೇರಿ ಕೆಲವಾರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ದಯವಿಟ್ಟು ಕ್ಷಮಿಸಿ, ಮನೆ ಹತ್ರ ಯಾರೂ ಬರೋಕ್ಕೆ ಹೋಗಬೇಡಿ. ಆಮೇಲೆ 20ನೇ ತಾರೀಕು ಮೈಸೂರಲ್ಲಿ ಯುವ ಸಂಭ್ರಮ ನಡಿಬೇಕಾಗಿತ್ತು, ಹಾಗಾಗಿ ಅದಕ್ಕೆ ತಯಾರಿಗಳೆಲ್ಲ ನಡೀತು, ಅದನ್ನು ಅನೌನ್ಸ್ ಕೂಡ ಮಾಡಿದ್ವಿ. ಮಾಡಿದ ನಂತರ ಏನಾಯಿತು ಅಂದರೆ, ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಿಂದ ಕೆಲವಾರು ಮೆಸೇಜ್ಗಳು ಬರೋಕ್ಕೆ ಶುರು ಆಯಿತು, ನಮ್ಮೂರಲ್ಲಿ ಯಾಕೆ ಮಾಡಲ್ಲ, ನಮ್ಮೂರಲ್ಲಿ ಯಾಕೆ ಮಾಡಲ್ಲ ಅಂತ. ಸೊ ಹಾಗಾಗಿ ನಮಗೇನು ಅನ್ನಿಸ್ತು ಅಂದರೆ, ನಮ್ಮ ಇಡೀ ತಂಡ ನಾವು ಕೂತ್ಕೊಂಡು ಮಾತಾಡಿದಾಗ ಏನು ಅನ್ನಿಸ್ತು ಅಂದರೆ, ನಾವೇ ಯಾಕೆ ಎಲ್ಲ ಜಿಲ್ಲೆಗಳಿಗೂ ಹೋಗಿ ನಿಮ್ಮನ್ನು ಬಂದು ಭೇಟಿ ಮಾಡಬಾರ್ದು ಅಂತ. ಸೊ ಹಾಗಾಗಿ ಇದೇ ತಿಂಗಳು 21ರಿಂದ 23ರವರೆಗೆ ಯಾವಾಗ ಯಾವ ಊರು ಎಲ್ಲಿ ಅಂತ ಹೇಳಿ ನಮ್ಮ ತಂಡ ಆದಷ್ಟು ಬೇಗ ನಿಮಗೆ ತಿಳಿಸುತ್ತೆ. ನಾವೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀವಿ. ಹಾಗೂ ಕೊನೆಯದಾಗಿ ಹೇಳಬೇಕು ಅಂದರೆ, ಒಂದು ಮೆಸೇಜ್ಗಳು ಬರ್ತಾ ಇದೆ. ಓಕೆ ಸರಿ, ಓಕೆ. ಹಾಗಾಗಿ ಇಷ್ಟು ದಿನ ನನ್ನನ್ನು ನೋಡೋಕ್ಕೆ, ನನ್ನ ಹುಟ್ಟಿದಬ್ಬ ದಿನ ನೀವೆಲ್ಲ ಬರ್ತಾಯಿದ್ರಿ, ಈಗ ನಾನೇ ನಿಮ್ಮನ್ನು ನೋಡೋಕ್ಕೆ ನಿಮ್ಮ ನಿಮ್ಮ ಜಿಲ್ಲೆ ಭಾಗಗಳಿಗೆ ಬರ್ತಾ ಇದ್ದೀನಿ. ನಿಮ್ಮ ಊರಿಗೆ ನಿಮ್ಮ ಅಪ್ಪು ಹಾರೈಸಿ ಹರಸಿ. ಓಕೆ, ಅದೇ ಹೇಳ್ದಂಗೆ 20ನೇ ತಾರೀಕು ಮೈಸೂರಲ್ಲಿ ನಮ್ಮ ಯುವ ಸಂಭ್ರಮ ನಡೀತಾ ಇಲ್ಲ, ಯಾಕಂದರೆ ಬೇರೆ ಎಲ್ಲ ಜಾಗದಲ್ಲೂ ನಾವು ಬಂದು ರೀಚ್ ಆಗಬೇಕು ಅಂತ ಅಂದ್ಕೊಂಡ್ವಿ, ಯಾಕಂದರೆ ಬೇರೆ ಊರುಗಳಿಂದ ನಮಗೆ ಮೆಸೇಜ್ಗಳು ಬರೋಕ್ಕೆ ಶುರು ಆಯಿತು. ಹಾಗಾಗಿ 21ರಿಂದ 23ರವರೆಗೆ ನಾನೇ ನಿಮ್ಮ ನಿಮ್ಮ ಜಿಲ್ಲೆಗೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ಯಾವ ಊರು ಯಾವ ಟೈಮಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಅನ್ನೋದನ್ನು ಆದಷ್ಟು ಬೇಗ ನಮ್ಮ ತಂಡ ನಿಮಗೆ ತಿಳಿಸುತ್ತೆ. ಹಾಂ, ಸೊ ಇಷ್ಟು ವರ್ಷ ನಾನು ಹುಟ್ಟಿದಬ್ಬ ದಿನ ನೀವೆಲ್ಲ ಬರ್ತಾಯಿದ್ರೆ ನನ್ನನ್ನು ವಿಶ್ ಮಾಡೋಕ್ಕೆ, ಹಾಗಾಗಿ ಈ ವರ್ಷ ನಾನೇ ನಿಮ್ಮೂರಿಗೆ ಬರ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ, ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಹುಟ್ಟಿದಬ್ಬಕ್ಕೆ ನನ್ನನ್ನು ವಿಶ್ ಮಾಡ್ತಿರೋದಕ್ಕೆ. ಸೊ ಹಾಗಾಗಿ ಇನ್ನೊಂದೇನು, 21ರ ಮೇಲೆ ನಾವು ಹೇಳಿದಂಗೆ ನಾನೇ ನಿಮ್ಮೂರಿಗೆ ಬಂದು ನಿಮ್ಮನ್ನು ಕಾಣ್ತೀನಿ. ಖಂಡಿತವಾಗ್ಲು, ಯುವ ಸಂಭ್ರಮ ಅನ್ನೋದು ಒಂದೂರಲ್ಲಿ ಏನಿತ್ತು ಅದು ಒಂದೂರಿಗೆ ಸೀಮಿತ ಆಗಲ್ಲ, ಈಗ ಪ್ರತಿ ಒಂದು ಜಿಲ್ಲೆಗೂ ಬರಬೇಕು ಅಂತ ಹೇಳಿ ನಾವು ಅನ್ಕೊಂಡಿದ್ದೀವಿ. ಅದೇ ನಿಮ್ಗೆ ಹೇಳಿದಂಗೆ 21ರಿಂದ 23ರವರೆಗೆ ಖಂಡಿತವಾಗ್ಲು, ಅಂದ್ರೆ ಎಲ್ಲ ಊರುಗಳಿಗೆ ಅಂತ ಅನ್ನೋದಕ್ಕಿಂತ ಆ ಜಿಲ್ಲೆಗಳಲ್ಲಿ ಒಂದೊಂದು ಸ್ಥಳ ಯಾವ ಟೈಮ್ಗೆ ಬರ್ತೀವಿ ಅನ್ನೋದನ್ನ ಕೂಡ ವಿವರಿಸಿ ಹೇಳ್ತೀವಿ. ನಾನೇನು ಹೇಳೋದು, ನೀವು ಹೇಳಬೇಕು, ನೀವು ಖುಷಿ ಪಡಬೇಕು. ಫಸ್ಟ್ ಟೈಮ್ ಅದು ಬಿಯರ್ಡ್ ಲುಕ್ಕಲ್ಲಿ ಕೆಲವು ಫೋಟೋಗಳು ಬಂದಾಗ ತಮ್ಮ ಕಮೆಂಟ್ಸು, ತಮ್ಮ ಪ್ರೀತಿಯಾದ ಮಾತುಗಳಲ್ಲಿ ಮಾತುಗಳಲ್ಲಿ ತಿಳಿಸಿದ್ರಿ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಈಗ ಸುಮ್ಮನೆ ಸ್ಟೈಲ್ಗೆ ಅಂತ ಬಿಟ್ಟಿರೋದು ಅಷ್ಟೇ, ಸಿನಿಮಾ ಕ್ಯಾರೆಕ್ಟರ್ಗೆಲ್ಲ. ಓ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಏನಂದರೆ ಫಿಟ್ನೆಸ್ ಆಗಲಿ, ನಮ್ಮ ಹೆಲ್ತ್ಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಕೆಲವಾರು ವೀಡಿಯೋಗಳು, ಮತ್ತೊಂದು ಏನಕ್ಕೆ ಮಾಡೋದು ಅಂದರೆ ನಿಮ್ಮನ್ನು ಇನ್ಸ್ಪೈರ್ ಮಾಡೋಕ್ಕೆ, ನನಗೆ ನಾನೇ ಇನ್ಸ್ಪೈರ್ ಆಗೋಕ್ಕೆ. ಸೊ ಯಾವಾಗಲೂ ಹೆಲ್ತಿಯಾಗಿರಿ, ಫಿಟ್ಟಾಗಿರಿ, ರೆಗ್ಯುಲರಾಗಿ ವಾಕ್ ಮಾಡಿ, ಬಿ ಸೇಫ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರೂ ಅಷ್ಟೇ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥಿಯೇಟ್ರಿಗೆ ಸಿನಿಮಾಗೆ ಬರಬೇಕಾದ್ರೆ ತಮ್ಮ ತಮ್ಮ ಸ್ಯಾನಿಟೈಸರ್ ಅಥವಾ ಅಲ್ಲಿರೋ ಸೋಪ್ ಬಾಟಲ್ ಕೈ ತೊಳ್ಕೊಳ್ಳಿ, ಜೊತೆಗೆ ಎಲ್ಲರೂ ಮಾಸ್ಕ್ ಯೂಸ್ ಮಾಡಿ. ನಮ್ಮ ಸೇಫ್ಟಿ ನಾವಿರೋಣ, ಏನು ತೊಂದರೆ ಇಲ್ಲ, ಏನು ಭಯ ಪಡೋದು ಬೇಡ, ನಾವೆಲ್ಲರೂ ಹುಷಾರಾಗೇ ಇರ್ತೀವಿ. ಸೊ ಹಾಗಾಗಿ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಖಂಡಿತ ಫಾಲೋ ಮಾಡಿ. ಓಕೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ತಿರ್ಗಾ ಹೇಳ್ತಿದ್ದೀನಿ, 17ನೇ ತಾರೀಕು ನಾನು ಇರಲ್ಲ, ಸೊ ಹಾಗಾಗಿ ಮನೆ ಹತ್ರ ಬರಬೇಡಿ. ಸೊ ನಿಮ್ಮ ನಿಮ್ಮ ಊರುಗಳಿಗೆ ನಾನೇ ಬರ್ತಾ ಇದ್ದೀನಿ. ಸೊ ನಿಮ್ಮನ್ನೆಲ್ಲ ಬಂದು ಆದಷ್ಟು ಬೇಗ ಕಾಣ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.
ಕರೆಕ್ಟಾ?